मॉर्निंग चिल्ड्रन सण शरणार्थी इवती संचिकली क्राफ्ट तैयार के थर्मोकोल रथ अथवा तेर अंत तेर तेर यात्रा ना थर्मोकोल बलसी ई वर्ष एल्ल जात्रेगळन्नु रजा माडिदारे ಎಲ್ಲ ಕಡೆ ಕೋವಿಡ್ ಬಂದಿದೆ ಅಂತ ಅದಕ್ಕೋಸ್ಕರ ಮನೆಯಲ್ಲೇ ನಾವು ದೇವರನ್ನು ಮನೆಯಲ್ಲೇ ಈ ತೇರನ್ನ ಮಣ್ಣಿಂದ ಮಾಡಬಹುದು ಕಟ್ಟಿಗೆಯಲ್ಲೂ ಮಾಡಬಹುದು ಬಟ್ ಎಲ್ಲರಿಗೂ ಅದು ಸ್ವಲ್ಪ ತೊಂದರೆ ಆಗುತ್ತಲ್ಲ ಅದಕ್ಕೋಸ್ಕರ ಥರ್ಮೋಕೋಲಿಂದ ಆದರೆ ಕಟ್ಟರಿಂದ ಕಟ್ ಮಾಡಬಹುದು ಪೆನ್ಸಿಲ್ಲು ಸ್ಕೇಲನ್ನು ಕಟರ್ನ ಸ್ಕೇಲ್ ಪೆನ್ಸಿಲ್ ಇಂದ ಬಳಸಿ ಆಕಾರಗಳನ್ನು ಥರ್ಮೋಕೋಲ್ ಈ ತರ ಶೀಟ್ ಸಿಗುತ್ತೆ ದೊಡ್ಡದು 3 ರೂಪಾಯಿಂದ 2 ಅಷ್ಟು ದೊಡ್ಡ ಥರ್ಮೋಕೋಲ್ ಸಿಗುತ್ತೆ ಇದರ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಇದನ್ನ ನಾವು ಏನು ಮಾಡಬೇಕು ದಪ್ಪನ ಥರ್ಮೋಕೋಲ್ ತೆಳ್ಳನ ಥರ್ಮೋಕೋಲ್ ನೀವು ಅದನ್ನ ಯಾವುದಾದರೂ ಯೂಸ್ ಮಾಡಬಹುದು ಈಗ 5x5 ಅಂದ್ರೆ 5x5 ಇಂಚ್ ಅಳತೆಯನ್ನ ನಾವು ಒಂದು ಪೀಸ್ ಇದನ್ನ 4 ಪೀಸ್ ಕಟ್ ಮಾಡ್ಕೋಬೇಕು ಇಲ್ಲಿ ಒಂದು ಇಲ್ಲಿ ಮೂರು ಇಟ್ಟಿದ್ದೀನಿ ಇಲ್ಲಿ 4x4 ಮತ್ತು 4x4 ಇಂಚಿನ 4 ಪೀಸ್ ತಗೊಂಡಿದ್ದೀನಿ ಮತ್ತು 3x3 ನ 4 ತಗೊಂಡಿದ್ದೀನಿ 2x2 ಇಂಚ್ ಇದನ್ನ 2 ತಗೊಂಡಿದ್ದೀನಿ ಇದು ನಮಗೆ ಬೇಕಾದಂತ ಅಳತೆಗೆ ಬೇಕಾದಂತ ಥರ್ಮೋಕೋಲಿನ ಒಂದು ಪ್ರತಿಗಳು ನಂತರ ನಾನು ಇದನ್ನ ಯಾತ್ರೆ ಕಟ್ ಮಾಡಬೇಕು ಅಂತ ಹೇಳ್ತೀನಿ ಥರ್ಮೋಕೋಲ್ ತಗೋಬೇಕು ಸ್ಕೇಲ್ ಅನ್ನು ಯೂಸ್ ಮಾಡ್ಕೋಬೇಕು एग्जांपल तोर्स्तीनि निमगे यात्र कट माड्कोबेकंतंद्रे थर्मोकोल तोडिदिरुत्तल्ल इल्लि कॉर्नर इंद 4 नळते अंत ओंदु लैन हाकोंडु ಕಟರ್ ಅಂತ ಇರೋ ಚಾಕು ಅಥವಾ ಕಟರ್ ಇದನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಹಗುರವಾಗಿ ಕಟ್ ಮಾಡಬೇಕು ಸ್ಲೋ ಆಗಿ ಇದು ಪೀಸ್ ಬಂದಿದ್ದನ್ನ ಮತ್ತೆ ನೆಕ್ಸ್ಟ್ ಪೆನ್ಸಿಲ್ ಅನ್ನು ಯೂಸ್ ಮಾಡಿ ಪೆನ್ ಯೂಸ್ ಮಾಡಿ ನಾನು ಫಸ್ಟ್ ತೋರಿಸಿದ ನಿಮಗೆ ಪೀಸಸ್ಗಳನ್ನು 4x4 ಪೀಸ್ ಬೇಕು ಅಂತ ಆ ಥರ ನೀವು ಈ ಥರ್ಮೋಕೋಲನ್ನು ಯೂಸ್ ಮಾಡ್ತೀವಿ ನಂತರ ಪೇಸ್ಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಈಗ 5x5 ಇಂಚ್ ಅಳತೆಯನ್ನು ತೊಗೊಂಡಿದ್ದೀನಿ ಇದ್ರ ಮೇಲೆ 4x4 ಇಂಚಸ್ನ ಗಮ್ ಫೆವಿಕಾಲನ್ನು ಯೂಸ್ ಮಾಡಿ ಈ ಥರ ಪೇಸ್ಟ್ ಮಾಡಬೇಕು ನಂತರ ಗುಂಪಿನ ಅಂತೀವಿ ಅಥವಾ ಟಾಚಿನಿ ಅಂತೀವಿ ಇದನ್ನು ನೆಕ್ಸ್ಟ್ 3x3 ಇಂಚಸ್ನ ತೊಗೊಂಡು ಅದಕ್ಕೆ ಗಮ್ ಹಾಕಬೇಕು ಪೇಸ್ಟ್ ಮಾಡಬೇಕು ಮತ್ತು ಇದಕ್ಕೆ ಒಂದು ಪಿನ್ನನ್ನು ಹಾಕಬೇಕು ನೆಕ್ಸ್ಟು 2x2 ಅಂತ ಹೇಳಿದ್ನಲ್ಲ ಅದನ್ನ ತಗೊಂಡು ಇತರ ಪೇಸ್ಟ್ ಮಾಡಿ ಅಲ್ಲಾಗೆ ಸ್ಟೆಪ್ ಒಂದು ಸ್ಟೆಪ್ ಎರಡು ಮೂರು ನಾಲ್ಕು ಸ್ಟೆಪ್ನ ಮಾಡಿದ್ದೀವಿ ಇದೇ ಥರ ಅಪೋಸಿಟ್ ಮಾಡ್ಕೊಂಡಿದ್ದೀವಿ 1 2 3 ಇದನ್ನು ಓವರ್ಲ್ಯಾಪ್ ಮಾಡಬೇಕಂದ್ರೆ ಇದ್ರ ಮೇಲೆ ಅಂಟಿಸ್ಬೇಕು ಫೆವಿಕಾಲ್ ಯೂಸ್ ಮಾಡಬೇಕು ಚೆನ್ನಾಗಿ ಅಳತೆ ಈ ಥರ ಕರೆಕ್ಟಾಗಿ ಇಟ್ಕೊಂಡು ಇದನ್ನು ನಾವೇನು ಮಾಡಬೇಕು ಒಂದು 2 hours ಡ್ರೈ ಆಗೋಕ್ಕೆ ಈ ಥರ ಜಾಯಿಂಟ್ ಮಾಡಿದ್ಮೇಲೆ 2 hours ಡ್ರೈ ಆಗಿ ಬಿಡಬೇಕು ನಂತರ ನಾವು ಇದನ್ನು ಈ ಕಂಬಗಳನ್ನು ತಯಾರು ಮಾಡ್ಕೋಬೇಕು ಈ ಕಂಬಗಳನ್ನು ತಯಾರು ಮಾಡಿಕೊಂಡು ನಂತರ ಈ ಗಾಲಿ ಅಂದರೆ ಸರ್ಕಲ್ ಶೇಪ್ ಗಾಲಿಗಳನ್ನು ಇವು 4 ಪೀಸ್ 1 2 3 4 ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಆ ಡ್ರೈ ಆಗೋವರೆಗೂ ನಂತರ ಪೇಸ್ಟ್ ಮಾಡೋಣ ಹೇಳ್ತೀನಿ
ಮೊದಲೇ ನಾನು ಹೇಳಿದೆ ಈ ಥರ ಪೇಸ್ಟ್ ಮಾಡಿದ್ದೀನಿ ಅಂತ. ಇದು ಮೇಲುಗಡೆ ಗೋಪುರ ಸ್ಟೆಪ್ 1, 2, 3, 4 ಅಂದರೆ ನಾಲ್ಕು ಭಾಗನ ಜೋಡಿಸಿದ್ದೀನಿ. ಇದನ್ನು ಒಂದು 2 ತಾಸು ಹಾರಕ್ಬಿಟ್ಟಿದ್ದೀನಿ, 2 ಅವರ್ಸ್ ಡ್ರೈ ಆಗಿಬಿಟ್ಟಿದ್ದೀನಿ. ಆಮೇಲೆ ಈ 4 ಇಂಚಿಂದು ಸ್ಕೇಲ್ ಅಳತೆ ಮಾಡ್ಕೋಬೇಕು, 4 ಇಂಚಿಂದು. ಆಮೇಲೆ ಇಲ್ಲಿ 2 ಸೆಂಟಿಮೀಟ್ರ್ 2 ಸೆಂಟಿಮೀಟ್ರ್ ಎರಡು ಹೆಚ್ಚೋಕಾಗಿ ಇರುತ್ತೆ. ಇದು ಆಯತ ಆಕಾರನ ಲಾಂಗ್ ಏನು ತೊಗೊಂಡಿರ್ತೀವಲ್ಲ ಹೈಟಿಗೆ, ಇದು 4 ಇಂಚಿನ ಪಟ್ಟಿ ಥರ 4 ಕಂಬಗಳನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಫಸ್ಟೇ ತೋರಿಸಿದ್ದೆಲ್ಲ ಕಟ್ ಮಾಡ್ಕೊಬೋದು ಯಾವ ಥರ ಅಂತ, 4 ಥರ ಕಟ್ ಮಾಡಿದ್ದೀನಿ. ಈಗೇನಾದರೂ ಇಲ್ಲ, ಇಲ್ಲಿ ಪೆನ್ಸಿಲಿಂದ ಲೈನ್ ಹಾಕ್ಕೊತೀವಿ ಕರೆಕ್ಟಾಗಿ, ಅಂದರೆ ಮೆಜರ್ಮೆಂಟ್ ಅಲ್ಲೇ ಕೂಡಲಿ ಅಂತ ಹಚ್ಚಿಬಿಟ್ಟು 4 ಕಂಬಗಳನ್ನು ಇದ್ರ ಮೇಲೆ ನಾನು ಕೂಡಿಸ್ತೀನಿ. ಈ ಥರ ಕೂಡಿಸಿ ಅದ್ರ ಮೇಲೇ ನಮ್ಮ ಮಟ್ಟಿಲೆಲ್ಲ ಫೆವಿಕಾಲ್ ಹಾಕಿಬಿಟ್ಟು ಇದನ್ನು ಈ ಥರ ನಾನು ಜೋಡಿಸ್ತೀನಿ. ಇದು ಜೋಡಿಸಿದ ನಂತರ ಇದನ್ನು ನಾವು 1 ಅವರ್ ಮತ್ತು ಆರ್ಲಿಕ್ಕೆ ಬಿಡಬೇಕು. ನಂತರ ನಾನು ಇನ್ನೊಂದು ಬೇಸ್ಮೆಂಟ್ ಕೆಳಗಡೆ ಈ ಪಟ್ಟಿನ ಇನ್ನೊಂದು ಪಟ್ಟಿ ತಗೊಂಡು ಅದನ್ನು ಆಮೇಲೆ ಗಾಳಿ ಯಾವ ಥರ ಜೋಡಿಸ್ಬೇಕು ಅನ್ನೋದು ನಾನು ಹೇಳ್ತೀನಿ. ಈ ಥರ ಫಸ್ಟ್ ಬಿಫೋರ್ ನಿಮ್ಗೆ ತೋರಿಸಿದ್ದೆ ಮೇಲೊಂದು ಕೆಳಗಡೆ ಒಂದು, ಅದನ್ನು 4 ಸೈಡಿಗೆ ಪೇಸ್ಟ್ ಮಾಡಬೇಕು ಮಾರ್ಕ್ ಹಾಕಿ. ಇಲ್ಲಿ ಮತ್ತು ಇಲ್ಲಿ 2 ಕಡೆ ಗಮ್ ಹಚ್ಚಿ ಇದನ್ನು ಒಂದು 2 ಅವರಿಂದ 3 ಅವರ್ಸ್ ಡ್ರೈ ಆಗೋಕ್ಕೆ ಬಿಡಬೇಕು. ನಂತರ ನೆಕ್ಸ್ಟು ಈ ಥರ ಸರ್ಕಲ್ಗಳನ್ನು ಕಟ್ ಮಾಡ್ಕೋಬೇಕು, 1, 2, 3, 4 ಸರ್ಕಲ್ಗಳನ್ನು ಕಟ್ ಮಾಡಬೇಕು. ಇಲ್ಲಿ ಒಂದು ಸಣ್ಣ ಮೊಳೆ ತೊಗೊಂಡು ಹೋಲ್ ಹಾಕೋಬೇಕು, ಹೋಲ್ ಹಾಕಬೇಕು. ಹೋಲ್ ಹಾಕಿ ಕಾರ್ನರ್ಗೆ ಈ ಥರ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಬೇಕು ಎರಡೂ ಬದಿಯಲ್ಲಿ ಈ ಥರ ಪೇಸ್ಟ್ ಮಾಡಿ ನಂತರ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ಕೋಬೋದು. ಆ್ಯಕ್ಚುಲಿ ವುಡನ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ, ವುಡನ್ ಕಲರ್ ಇಲ್ಲ ಚೆನ್ನಾಗಿಲ್ಲ. ಬಟ್ ಈ ಥರದ್ದು ಮಾಡಿಕೊಂಡು ಕಲರಿಂಗ್ ಆದಮೇಲೆ ಫೈನಲ್ ಈ ಥರ ನಾವು ಮಾಡ್ಕೋಬೇಕು, ಡೆಕೋರೇಟ್ ಯಾವ್ದು ಬೇಕಾದ್ ಮಾಡ್ಬೋದು ಡೆಕೋರೇಷನ್. ಇದು ಫೈನಲ್ ನೀವು ಬೇಕಾದ ಮತ್ತು ಹೂವಿನ ಅಲಂಕಾರ ಎಲ್ಲ ಮಾಡ್ಕೋಬೋದು. ಈ ಸರಿ ತೇರನ್ನು ಮನೆಯಲ್ಲೇ ಎಳೆದು ಎಲ್ಲರೂ ಸಂತೋಷದಿಂದ ಇರಿ, ಹೊರಗಡೆ ಬರಬಾರ್ದು. ಅದಕ್ಕೋಸ್ಕರ ಬಿ ಹ್ಯಾಪಿ. ಥ್ಯಾಂಕ್ ಯು ಚಿಲ್ಡ್ರನ್. ಶರಣ ಶರಣ ಆಗ್ತದೆ.